हाय एवरीवन वेलकम बैक टू द चैनल नंदना क्रिएशंस फ्रेंड्स इवत्तु होस डिसाइन तोर्ता अरे ईरद सैंपल पीसल तोर्से सो अदरल स्वल्प चेंजस् चेना बरत डिसाइन सारी नोड़ फुल रिच बॉर्डर तुम दौड़ो बेबी पिंक कलर तुम लाइट है सो पल्लू अरे बॉडी कलर तक स्टार्टिंग नानु सर फुल कलर फ्रेंड्स इले आर एल दार तकनी इे सेवन तक नड़ीये मत सेकेंड स्टेप थर्ड स्टेप तक नड़ीये स्टार्टिंग एर सती सिंगल क्रोशे माता सो टू टाइम सिंगल क्रोशे मोबूल टू टाइम सिंगल क्रोशे वन चेन टू चेन सो टू चेन हाकि बरते करेक्टे लॉक मोलती सो एल बरते करेक्टे लॉक मोलोण टू चेन आदमे मत टू चेन हाकती फ्रेंड्स बेस इष्टे डिसाइन टू चेन बरी टू चेन हाकि बरत करेक्टे लॉक मोड़कों हाकु कड़मे जास्ती माड़बेड़ी याकंद्रे यू शेप नमें डिस्टेंस बंदते हेच्चु कमी बरते दौड़ कानते चिक्कत कानते ये सम नहीं टू चेन्स हाकु सो टू चेन हाकोदु बरत करेक्टे नोड़बिट्टु लॉक मोड़कोळ्ळि इदे रीति फस्ट लाइन पूर्ति हाकु सो ईजी आगे फ्रेंड्स डिसाइन कूड़ा तुम रिच तुम ईजी आगे तोर्सिदीनि अंद्रे ईजी इदे डिसाइन ईजी इदे सो ई तर टू चेन आ तर फुल बेस कंप्लीट माड्कोंडु होगबेकु सो एंड वर्गू अदे टू चेन अल्लू कूड़ा एक्स्ट्रा हाकि कट माडि एंड माडिदीनि इवग सेम कलर तकोण कलर चेंज कूड़ा फ्रेंड्स इवग सेकेंड कलर बेरे तक थर्ड कलर इन यूजो नानी फस्ट बेस लाइन कलर सेकेंड इे कलर तकनी थर्ड चेंज सो स्टार्टिंग सिंगल क्रोशे अल सिंगल क्रोशे टू हाक स्टार्टिंगली अलगे वन सिंगल क्रोशे टू चेन सती सिंगल क्रोशे सो टू चेन सती सिंगल क्रोशे इवग स्वल्प दार मेले दार मेले बीडन हाकोतीनि फ्रेंड्स बिग साइज बीड यू सरी डिसाइन प्लेन यू निम्गिष्ट आगिरो बीडन हाकोण सो आलमोस्ट राउंड चेना का प्लेन राउंड तुम लुक बरते बीड लॉक आदमे सो इल स्टार्टिंग पक्कदल्ले लॉक माडबेकित्तु वन ब्लॉक बिट्टि लॉक माड्ता इदीनि सो वन टाइम वन ब्लॉक बिट्टि नेक्स्ट ब्लॉक गे लॉक माड्तीनि सो बीड लॉक आदमे स्टार्टिंग मात्र वन ब्लॉक बिड़ता इदीनि फ्रेंड्स इल्लांद्रे वंदु ब्लॉकल्ले लॉक आदमेले नेक्स्ट ब्लॉकल्ले नावु लॉक माड्कोबहुदु लॉक माड्ता इदीनि सो इदाद्मेले अल्लिंद टू चेन वन चेन टू चेन टू चेन हाकि नेक्स्ट ब्लॉक ओळगडे लॉक माड्कोळ्ळोण टू चेन हाकबेकु इल्लिंद ಸ್ವಲ್ಪ ಗ್ಯಾಪ್ ಬರಬೇಕು ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೂ ಈಸಿ ಆಗುತ್ತೆ ಸೊ ಟು ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಟೂ ಚೈನಾಗಿ ಲಾಕ್ ಆದ ತಕ್ಷಣ ಅಲ್ಲಿಂದ ತ್ರೀ ಚೈನ್ಸ್ನ ಹಾಕೋತೀನಿ ಫ್ರೆಂಡ್ಸ್ ಇಲ್ಲಿಂದ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಸೊ ಮೂರು ಚೈನ್ಗಳನ್ನ ನಾನು ಹಾಕಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ತೀನಿ ಸೊ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಷೆ ನೋಡಿ ಅಲ್ಲೇ ಮಧ್ಯದಲ್ಲಿ ನೀಡಲ್ ಹಾಕ್ತೀನಿ ನೀಡಲ್ ಹಾಕಿ ದಾರನ ತಗೊಂಡು ಬರ್ತೀನಿ ಅಲ್ಲಿಂದ ಸ್ವಲ್ಪ ಉದ್ದ ಎಳೆದ್ಬಿಟ್ಟು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಫಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ತೀನಿ ಮತ್ತು ಇನ್ನೆರಡು ದಾರನ ಒನ್ ಮಾಡ್ಕೊಳ್ಳೋಣ ಸೊ ಒಂದು ಕಂಬ ಮಾಡ್ಕೊಳ್ತೀನಿ ತ್ರೀ ಚೈನ್ ಹಾಕಿ ಬೇಸಲ್ಲಿರೋ ಸಿಂಗಲ್ ಕ್ರೋಷೆಗೆ ಕಂಬ ಮಾಡಿಕೊಂಡೆ ಮತ್ತು ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಿಕೊಂಡು ಈ ತ್ರೀ ಚೈನು ಕಂಬದ ಮಧ್ಯದಲ್ಲಿ ಹೋಲ್ ಇರುತ್ತೆ ಹೋಲ್ ಗ್ಯಾಪ್ ನೋಡಿ ಈಸಿಯಾಗಿ ಕಾಣಿಸುತ್ತೆ ಅಲ್ಲಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಸ್ವಲ್ಪ ಉದ್ದ ಅಂದರೆ ಡಬಲ್ ಕ್ರೋಷೆ ಒಂದು ಮೀಡಿಯಮ್ ಲೆಂತ್ ಅಷ್ಟು ಉದ್ದ ನಾವು ಎಳೆದ್ಬಿಟ್ಟು ಮೂರು ದಾರ ಇರುತ್ತಲ್ವ ಎರಡು ದಾರ ಒನ್ ಮಾಡಬೇಕು ಮತ್ತೆರಡು ದಾರನ ಒನ್ ಮಾಡ್ಕೊಳ್ಳೋಣ ಸೊ ಒಂದು ಲೂಪ್ ಥರ ಡಿಸೈನ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ನಮಗೆ ಒಂಥರ ಚೈನ್ ಟೈಪು ಒಂದು ಸ್ವಲ್ಪ ಬಿಗ್ ಸೈಜ್ ಲೂಪ್ ಥರ ಡಿಸೈನ್ ಫಾರ್ಮ್ ಆಗುತ್ತೆ ತ್ರೀ ಚೈನ್ ಹಾಕಬೇಕು ಸೂಜಿ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಇರೋ ಹೋಲ್ ಗ್ಯಾಪ್ ಅಂದರೆ ಮೂರು ಚೈನು ಕಂಬದ ಮಧ್ಯದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ಲಿ ಹಾಕಿ ದಾರನ ತರ್ತೀನಿ ಸೊ ನೀಡಲ್ಲಿ ಹಾಕಿ ದಾರನ ತಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಎರಡು ದಾರ ಒನ್ ಮಾಡ್ತೀನಿ ಮತ್ತು ಎರಡು ದಾರನ ಒನ್ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ಮತ್ತು
ತ್ರೀ ಚೇನ್, ಸೂಜಿ ಮೇಲೆ ದಾರ ಸುತ್ತಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು, ಎರಡು ದಾರದಲ್ಲಿ ಒಂದು. ಸೊ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಇಲ್ಲಿ ಫ್ರೆಂಡ್ಸ್ 7 ಟೈಮ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 9 to 10, 11 ವರೆಗೂ ಮಾಡ್ತೀವಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಸತಿ ನಾನು ಅದೇ ಥರ ತೋರಿಸಿದ್ದೀನಿ, 10 ಮಾಡ್ಕೊಂಡಿದ್ದೀನಿ ರಿಂಗ್ಸು. ನಾನು ಇಲ್ಲಿ ಬರೀ 7 ಮಾಡ್ತಾಯಿದ್ದೀನಿ. 7 ತುಂಬ ನೀಟಾಗಿರುತ್ತೆ, ತುಂಬ ದೊಡ್ಡದಾಗಲ್ಲ. ಸೊ 7 ಲೂಪ್ಸ್ನ ಮಾಡ್ಕೊಳ್ತೀನಿ, ಬೇಕಂದರೆ 8 ಕೂಡ ಮಾಡ್ಕೋಬೋದು. ಸೊ ನಿಮ್ಮ ಇಷ್ಟ ಫ್ರೆಂಡ್ಸ್, ಎಷ್ಟು ದೊಡ್ಡದು ನಿಮ್ಗೆ ಆರ್ಚ್ ಬೇಕು, ಗ್ಯಾಪ್ ಬೇಕು, ಅಷ್ಟು ದೊಡ್ಡದು ನೀವು ಮಾಡ್ಕೋಬೋದು. ಮತ್ತು ಇನ್ನು ಒಂದು ಲಾಸ್ಟ್ 7 ಮಾಡ್ಕೊಳ್ಳೋಣ. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಒಂದೇ ಸೈಜಲ್ಲಿರೋ ಥರ ಮಾಡ್ಕೊಳ್ಳಿ. 7 ಆದಮೇಲೆ, 7 ಮಾಡಿದ್ಮೇಲೆ ಇಲ್ಲಿ ಬ್ಲಾಕ್ಸ್ ನೋಡ್ಕೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ. ನಾನು 4 ಬ್ಲಾಕ್ಸ್ ಬಿಟ್ಟು 5th ಬ್ಲಾಕ್ಗೆ, 1, 2, 3, 4 ಬಿಟ್ಟು 5th ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 5th ಲಾಕ್ ಮಾಡ್ಕೊಳ್ಳೋಣ. ಸೊ 5th ಲಾಕ್ ಆದ ತಕ್ಷಣ ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್, ಯು ಶೇಪ್ ಅನ್ನೋದು ಅಷ್ಟು ಗ್ಯಾಪ್ ಬೇಕಾ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ 8 ಹಾಕ್ಕೊಳ್ಳಿ ಲೂಪ್ಸು. ಇನ್ನೂ ಅಗ್ಲ ಬೇಕಂದರೆ ಇನ್ನೂ ಒಂದು ಬ್ಲಾಕ್ ಎಕ್ಸ್ಟೆಂಡ್ ಮಾಡಿ, ಸೊ ಲಾಕ್ ಮಾಡ್ಬೋದು. ಆಮೇಲೆ 2 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕಿಗೆ ಒಂದ್ಸತಿ ಲಾಕ್, 2 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕಿಗೆ ಒಂದ್ಸತಿ ಲಾಕ್. ಮತ್ತು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಇವಾಗ ಬಿಗ್ ಬೀಡ್ನ ತೊಗೊಳ್ಳೋಣ. ಬಿಗ್ ಬೀಡ್ನ ತೊಗೊಂಡು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಮತ್ತು ನೆಕ್ಸ್ಟ್ 2 ಚೈನ್ ಬ್ಲಾಕು ಕೂಡ ಲಾಕ್, ಲಾಕ್ ಕೂಡ ಲಾಕ್ ಮಾಡ್ತೀನಿ ಬ್ಲಾಕ್ಗೆ. ಮತ್ತು ಅಲ್ಲಿಂದ 2 ಚೈನ್, ನೆಕ್ಸ್ಟ್ ಬ್ಲಾಕಿಗೆ ಲಾಕ್. ಈಗ ಡೈರೆಕ್ಟಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ 3 ಚೈನ್ ಅನ್ನೋದು. ನೋಡಿ ಸ್ಟಿಫ್ನೆಸ್ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ 7 ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಸ್ಟಿಫ್ನೆಸ್ ಕೊಡುತ್ತೆ ಅಂದ್ಬಿಟ್ಟು. ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು ಎರಡೂ ಕೂಡ ನಾನು 7 ಸ್ಟ್ಯಾಂಡ್ಸ್ ಆಫ್ ಸಿಲಿಂಡರ್ ತೊಗೊಂಡಿದ್ದೀನಿ. ಓ, ಥರ್ಡ್ ಸ್ಟೆಪ್ ಇಲ್ಲ, ಸೆಕೆಂಡ್ ಸ್ಟೆಪ್. ಈ ಸ್ಟೆಪ್ ಮಾತ್ರ ನಾನು 7 ದಾರ ತೊಗೊಂಡಿದ್ದೀನಿ. 3 ಚೈನ್ ಹಾಕಿ ಮತ್ತು ಕಂಬನ ನೋಡಿ, ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷೆ ಮಾಡಿರ್ತೀವಿ ಅಲ್ಲ, 2 ಚೈನ್ ಒಳಗಡೆ ಅದ್ರ ಸೆಂಟ್ರಲ್ಲಿ ಹೋಲ್ ಗ್ಯಾಪ್ ಕಾಣುತ್ತೆ ನಿಮಗೆ, ಅಲ್ಲಿ ನಾವು ಒಂದು ಕಂಬನ ಮಾಡ್ಕೋಬೇಕು. 3 ಚೈನ್ ಆದಮೇಲೆ ನಮಗೆ ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪ್ ಟೈಪ್ ನಾವು ಫಾರ್ಮ್ ಮಾಡ್ಕೊಂಡು ಹಾಕ್ಕೊಂಡು ಹೋಗಬೇಕು. 7 ಲೂಪ್ಸ್ನ ನಾವು ಹಾಕಬೇಕು. ಮತ್ತು 3 ಚೈನ್, ಸೂಜಿ ಮೇಲೆ ದಾರ ಸುತ್ತಕೋಬೇಕು. ಆ ಹೋಲ್ ಗ್ಯಾಪ್ ಕೆಳಗಡೆ ಇರೋ ಹೋಲ್ ಗ್ಯಾಪಲ್ಲಿ 3 ಚೈನ್ ಮತ್ತು ಕಂಬದ ಮಧ್ಯದಲ್ಲಿ ಹೋಲ್ ಗ್ಯಾಪ್ಗೆ ಒಂದು ಕಂಬನ ಮಾಡ್ಕೋಬೇಕು. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಮತ್ತು 3 ಚೈನ್, ಸೂಜಿ ಮೇಲೆ ದಾರ ಸುತ್ತಕೊಂಡು ಹೋಲ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡು ದಾರ ಒಂದು, ಮತ್ತು ಎರಡು ದಾರನ ಒಂದು. ಆ ರೀತಿ ಲೂಪ್ಸ್ನ ಫಾರ್ಮ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಾನಿಲ್ಲಿ 7 ಮಾಡ್ಕೊಳ್ತೀನಿ. ಮತ್ತು 7 ಮಾಡಿಕೊಂಡು 4 ಬ್ಲಾಕ್ಸ್ ಬಿಟ್ಟು, 1, 2, 3, 4 ಬಿಟ್ಟು 5th ಬ್ಲಾಕ್ಗೆ. ಸೊ ನೀವು 6 ಬ್ಲಾಕ್ಗಾದರೂ ಸಿಂಗಲ್ ಕ್ರೋಷೆ ಮಾಡ್ಬೋದು, ಅಥವಾ 4th ಬ್ಲಾಕ್ಗಾದರೂ ಮಾಡ್ಬೋದು. ಇದು ಡಿಸ್ಟೆನ್ಸ್ ಅನ್ನೋದು ನಿಮ್ಮ ಇಷ್ಟ ಫ್ರೆಂಡ್ಸ್. ನೀವು ಯಾವ ರೀತಿ ಬೇಕಾದರೂ, ನಿಮ್ಮ ಕ್ರಿಯೇಟಿವಿಟಿ ಹೆಂಗಾದರೂ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಬೇಸಿಕ್ ಒಂದು ಡಿಸೈನ್ ಅಂತ ಇರುತ್ತೆ ಅಲ್ವಾ, ಅದನ್ನು ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ 3 ಚೈನ್ ಹಾಕಿ ಕಂಬ ಹಾಕಿ ಲೂಪ್ ಫಾರ್ಮ್ ಮಾಡೋದು, ಆಮೇಲೆ ಈ 2 ಚೈನ್ ಹಾಕೋದು, ಬೀಡು ಅಷ್ಟೇ ನಿಮ್ಮ ಇಷ್ಟ ಫ್ರೆಂಡ್ಸ್. ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಬೇಕಂದರೆ ಈ ಯು ಶೇಪ್ ಏನಿದೆ ಆರ್ಚು, ಅದ್ರ ಸೆಂಟ್ರಲ್ಲಿ ಮೇಲುಗಡೆ ಬೇಸ್ ಲೈನಿಗೆ ಬರೋ ಥರ ಕೂಡ ನೀವು ಬೀಡನ್ನ ಸ್ಟಿಚ್ ಮಾಡ್ಕೋಬೋದು ಅಥವಾ ಅಟ್ಯಾಚ್ ಮಾಡ್ಬೋದು ಕ್ರೋಶಾಯಿಂದನೇ. ಸೊ ನಮಗೆ ಸೆಕೆಂಡ್ ಲೈನ್ ಅನ್ನೋದು ಈ ರೀತಿ ಫಾರ್ಮ್ ಆಗಿದೆ. 7 ಚೈನ್, 7 ಲೂಪ್ಸ್ ಹಾಕಿದ್ದೀನಿ, ಮತ್ತು 7 ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಸ್ಟಿಫ್ನೆಸ್ಗೋಸ್ಕರ, ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಮತ್ತು ಎಂಡ್ವರೆಗೂ ಇದೇ ರೀತಿ ಹಾಕೋಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ 1, 2, 3 ಚೈನ್ಸ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಚಿಕ್ಕದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಸ್ಪೇಸ್ ಕಡಿಮೆ ಬಂತಲ್ವ, ಸೊ ಅದಕ್ಕೆ ಎಂಡ್ವರೆಗೂ ಚಿಕ್ಕದು ಹಾಕಿದ್ದೀನಿ. ಈ ರೀತಿ ರೆಡಿ ಆಗುತ್ತೆ ನಮಗೆ, ಆದಷ್ಟು ಸ್ಟಿಫ್ನೆಸ್ ಆಗಿ ಸಖತ್ತಾಗಿ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಕಲ್ಲರು 6 ದಾರ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಸಿಂಗಲ್ ಕ್ರೋಷೆ ಮಾಡಿ ಅಲ್ಲೇ ಪಕ್ಕದಲ್ಲಿ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಷೆ ಮಾಡ್ತೀನಿ. ಬೀಡ್ ಇರೋ ಕಡೆ ಫ್ರೆಂಡ್ಸ್ ಕೆಳಗಡೆ
ಫೋರ್ ಚೈನ್ನ ಹಾಕೋತೀನಿ ನಾನು ಬೀಡ್ ಕೆಳಗಡೆ, ಯಾಕಂದರೆ ನಮಗೆ ಅಲ್ಲಿ ಕುಚ್ಚು ಬರುತ್ತೆ. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಷೆಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಷೆಗೆ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಟೂ ಚೈನ್ ಇದೆ ಅಲ್ವಾ, ಅಲ್ಲೂ ಒಂದ್ಸತಿ ಕೂಡ ನಾನು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಅಲ್ಲೂ ಒಂದ್ಸತಿ ಸಿಂಗಲ್ ಕ್ರೋಷೆ. ಸಿಂಗಲ್ ಕ್ರೋಷೆ ಆದಮೇಲೆ ನೋಡಿ, ಇವಾಗ ಸೆವೆನ್ ಲೂಪ್ಸ್ ಇದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಷೆ ಆದ ತಕ್ಷಣ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೋತೀನಿ. ಫಸ್ಟ್ ಲೂಪ್ ಒಳಗಡೆ, ಫಸ್ಟ್ ಲೂಪ್ ಒಳಗಡೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಮೂರು ದಾರ ಇದೆ ಇವಾಗ ನೀಡಲ್ ಮೇಲೆ, ಮೂರು ದಾರಕ್ಕೆ ಒಂದ್ಸತಿ ನಾನು ದಾರನ ತೊಗೊಳ್ತೀನಿ, ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ತೀನಿ. ಹಾಫ್ ಡಬಲ್ ಕ್ರೋಷೆ ಮಾಡಿ ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಲಾಕ್ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಚಿಕ್ಕ ಬೀಡ್, ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಿಕ್ಕದ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬೀಡ್ ಲಾಕ್ ಮಾಡಿ ಇನ್ನೂ ಒಂದು ಚೈನ್ ಹಾಕ್ಕೋತೀನಿ. ಇನ್ನೂ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು, ಈ ಹಾಫ್ ಡಬಲ್ ಕ್ರೋಷೆ ಏನಿದೆ ಇವಾಗ ಅದ್ರ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ ನೋಡಿ, ಈ ಥರ ಆ ಗ್ಯಾಪಲ್ಲಿ ನಾನು ನೀಡಲ್ ಹಾಕಿ ದಾರನ ತಂದು, ಮತ್ತೆ ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಮೂರು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದರಲ್ಲಿ ಹಾಫ್ ಡಬಲ್ ಕ್ರೋಷೆನ ಯೂಸ್ ಮಾಡಿ ಪಿಕ್ಔಟ್ ಮಾಡಿದ್ದೀನಿ, ಸ್ವಲ್ಪ ಥಿಕ್ನೆಸ್ಗೋಸ್ಕರ ಅಷ್ಟೇ. ನಾರ್ಮಲ್ ಪಿಕ್ಔಟ್ ಆದರೂ ನಡೆಯುತ್ತೆ. ಮತ್ತು ಅದೇ ಕೆಳ ಜಾಗಕ್ಕೆ ಹೋಗಿ ದಾರನ ತಂದು ಒಂದು ಸಿಂಗಲ್ ಕ್ರೋಷೆ ಕೂಡ ಮಾಡ್ತೀನಿ. ಒಂದು ಹಾಫ್ ಡಬಲ್ ಕ್ರೋಷೆ ಮಾಡಿದೆ, ಒಂದು ಸಿಂಗಲ್ ಕ್ರೋಷೆ ಮಾಡಿದೆ ಫ್ರೆಂಡ್ಸ್. ಇಲ್ಲೂ ಕೂಡ ನಿಮ್ಗೆ ಬೇಕಾದಂಗೆ ನೀವು ಚೇಂಜ್ ಮಾಡ್ಕೋಬೋದು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋತೀನಿ, ಸೆಕೆಂಡ್ ಲೂಪ್ ಒಳಗಡೆ ಹೋಗೋಣ. ಸೆಕೆಂಡ್ ಲೂಪ್ ಒಳಗಡೆ ಹೋಗಿ ದಾರನ ತಂದು ಮೂರು ದಾರ ಸೇರಿ ಒಂದು ಮಾಡ್ತೀನಿ. ಇವಾಗ ಮೂರು ದಾರನ ಸೇರಿ ಒಂದ್ಸತಿ ಎಳ್ಕೊಳ್ತೀನಿ. ಎಳ್ಕೊಂಡು ಲಾಕ್, ಇವಾಗ ಒಂದು ಬೀಡನ್ನ ಹಾಕೋಣ, ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಇನ್ನೂ ಒಂದು ಚೈನ್, ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಸಿಂಗಲ್ ಕ್ರೋಷ ಇದೆ ಅಲ್ವಾ, ಅಲ್ಲಿಗೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ ಮೂರು ದಾರ ಸೇರಿ ಒಂದು ಮಾಡ್ಕೊಳ್ಳೋಣ, ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಸೊ ಇಷ್ಟಕ್ಕೆ ಸಾಕು ಅಂದರೆ ಇಷ್ಟಕ್ಕೆ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ನಾನು ಇನ್ನೂ ಒಂದು ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಷೆ ಕೂಡ ಮಾಡ್ತೀನಿ, ಯಾಕಂದರೆ ಅದು ಸ್ವಲ್ಪ ಥಿಕ್ನೆಸ್ಸಾಗಿ ಕಲರ್ ಕಾಣಿಸ್ಲಿ ಅಂದ್ಬಿಟ್ಟು ದಾರ ಅಷ್ಟೇ, ಇನ್ನೇನು ಇಲ್ಲ. ಮತ್ತು ಇನ್ನೂ ಒಂದು ಟೈಮಲ್ಲೇ ಸಿಂಗಲ್ ಕ್ರೋಷೆ ಆದರೂ ಮಾಡ್ಬೋದು, ಮತ್ತು ಹಾಫ್ ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು. ಸೊ ಮತ್ತು ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಥರ್ಡ್ ಲೂಪ್ಗೆ ಹೋಗಿ ದಾರನ ತಂದು ಈ ಮೂರು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ, ಲಾಕ್ ಮಾಡ್ತೀನಿ ಸಿಂಗಲ್ ಹಾಫ್ ಡಬಲ್ ಕ್ರೋಷೆ. ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಒಂದು ಚೈನ್, ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೂರು ದಾರ ಸೇರಿ ಒಂದು ಮಾಡ್ತೀನಿ, ಮೂರು ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಅದಕ್ಕೆ ಅದೇ ಪ್ಲೇಸಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಷೆ. ಸೊ ಈ ರೀತಿ ಪಿಕ್ಔಟ್ಸ್ ಹಾಕ್ಕೊಳ್ತೀನಿ ಹೋಗ್ತೀನಿ ಫ್ರೆಂಡ್ಸ್. ಹಾಫ್ ಡಬಲ್ ಕ್ರೋಷೆಗೆ ಪಿಕ್ಔಟ್ಸು ಸ್ವಲ್ಪ ಥಿಕ್ಕಾಗೆ ಚಿಕ್ಕದಾಗೆ ತುಂಬ ಚೆನ್ನಾಗಿ ಬರುತ್ತೆ ಪಿಕ್ಔಟ್ಸು. ತುಂಬ ಲೆಂತಿಯಾಗಿ ಡಬಲ್ ಕ್ರೋಷೆಗೆಲ್ಲ ಪಿಕ್ಔಟ್ಸ್ ಮಾಡಿದ್ರೆ ಸ್ವಲ್ಪ ಡೆಲಿಕೇಟ್ ಅನಿಸ್ಬಿಡುತ್ತೆ ನಿಮಗೆ, ತುಂಬ ಆರ್ಚಿಗೆ ಗ್ಯಾಪ್ ಜಾಸ್ತಿ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ. ಆಮೇಲೆ ಬರೀ ಲೂಪ್ಸ್ ಹಾಕಿರೋದ್ರಿಂದ ಥಿಕ್ನೆಸ್ ಬರೋದಕ್ಕೋಸ್ಕರ ನಾವು ಹಾಫ್ ಡಬಲ್ ಕ್ರೋಷೆಗೆ ಪಿಕ್ಔಟ್ ಮಾಡ್ಕೊಳ್ತೀವಿ ಈ ರೀತಿ. ಸೊ ನಾನು ಮತ್ತೆ ಹಾಫ್ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಅದ್ರ ಕೆಳಗಡೆ ಒಂದ್ಸತಿ ಸಿಂಗಲ್ ಕ್ರೋಷೆ, ಅದ್ರ ಕೆಳಗಡೆ ಒಂದ್ಸತಿ ಸಿಂಗಲ್ ಕ್ರೋಷೆ. ಸೊ ಈ ರೀತಿ ಸೆವೆನ್ ಲೂಪ್ಸಿಗೆ ಸೆವೆನ್ ಪಿಕ್ಔಟ್ಸ್ನ ಹಾಗೆ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಕಡೆನೂ. ನೋಡಿ ಇವಾಗ ಸೆವೆನ್ ಮಾಡಿದ್ದೀನಿ ಎಲ್ಲ ಲೂಪ್ಸಿಗಾಯ್ತಲ್ಲ. ಇಲ್ಲಿ ಫಸ್ಟ್ ಟೂ ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಷೆ ಮಾಡ್ತೀನಿ, ಮತ್ತು ಸಿಂಗಲ್ ಕ್ರೋಷೆ ಮಾಡಿರ್ತೀವಿ ಅಲ್ವಾ ಬೀಡ್ ಪಕ್ಕ, ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಷೆ, ಮತ್ತು ಬೀಡ್ ಕೆಳಗಡೆ ತ್ರೀಯಿಂದ ಫೋರ್ ಚೈನ್ ಎಷ್ಟು ಇಡ್ಸುತ್ತೆ ನೋಡಿ ಕರೆಕ್ಟಾಗಿ. ಫೋರೇ ಅಂದರೆ ಫೋರ್ ಸ್ವಲ್ಪ ಲೂಸಾಗಿದ್ದರೂ ಕುಚ್ಚು ಬರುತ್ತೆ ಅಲ್ವ ನಮಗೆ, ಚೆನ್ನಾಗಿ ಕಾಣುತ್ತೆ. ಫೋರ್ ಚೈನ್ ನಾ ಹಾಕ್ತಾ ಇದ್ದೀನಿ, ಮತ್ತು ಸಿಂಗಲ್ ಕ್ರೋಷೆಯಲ್ಲಿ ಸಿಂಗಲ್ ಕ್ರೋಷೆ, ಟೂ ಚೈನಲ್ಲಿ ಒಂದ್ಸತಿ ಸಿಂಗಲ್ ಕ್ರೋಷೆ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಆರ್ಚ್ ಫಸ್ಟ್ ಲುಕ್ ಒಳಗಡೆ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೋಷೆ ಮಾಡಬೇಕು, ಮೂರು ದಾರ ಸೇರಿ ಒಂದು ಮಾಡ್ತೀನಿ, ಒಂದು ಲಾಕ್, ಆಮೇಲೆ
ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಬೇಕಂದರೆ ಇನ್ನೂ ಚಿಕ್ಕ ಸೈಜ್ ತೊಗೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ವಿತೌಟ್ ಬೀಡ್ ಕೂಡ ನೀವು ಮಾಡ್ಕೋಬೋದು. ಬೀಡ್ ಇಲ್ದಿರಾ ಹಾಗೆ ಚೈನ್ ಕೂಡ ನೀವು ಹಾಕ್ಕೋಬೋದು. ಸೊ ಸಿಂಗಲ್ ಹಾಫ್ ಡಬಲ್ ಕ್ರೋಷೆ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನಾನು ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆ ಮಾಡ್ತೀನಿ, ಒಂದು ಸಿಂಗಲ್ ಕ್ರೋಷೆ ಮಾಡ್ತೀನಿ. ಸೊ ಈ ರೀತಿ ಫಾರ್ಮ್ ಆಗುತ್ತೆ ವಿತ್ ಬೀಡು. ವಿತೌಟ್ ಬೀಡ್ ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಸೇಮ್ ಹಾಫ್ ಡಬಲ್ ಕ್ರೋಷೆ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಥರ ಲಾಕ್ ಮಾಡೋದಷ್ಟೇ. ಬೀಡ್ ಲಾಕ್, ಚೈನ್, ಸೂಜಿ ಮೇಲೆ ದಾರ ಸುತ್ಕೊಂಡು ಹಾಫ್ ಡಬಲ್ ಕ್ರೋಷೆ. ಇಲ್ಲಿ ಸಿಂಗಲ್ ಕ್ರೋಷೆ ಕೂಡ ಮಾಡ್ಕೋಬೋದು, ಹಾಫ್ ಡಬಲ್ ಕ್ರೋಷೆ ಕೂಡ ಮಾಡ್ಕೋಬೋದು. ಆದಷ್ಟು ಸೆರ್ಗಿಗಿಂತ ನಾನು ಒಂಚೂರು ಡಾರ್ಕರ್ ಶೇಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ದಾರನ ಎನಾನ್ಸ್ ಕಾಣಲಿ ಅಂದ್ಬಿಟ್ಟು ಒಂದು ಲಿಟ್ಟಲ್ ಡಾರ್ಕ್ ಶೇಡ್ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಪೇಸ್ಟಲ್ ಕಲರ್ ಶೇಡ್ಸ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ. ಅದು ಬ್ಲೂ ಸಿಮೆಂಟ್ ಗ್ರೇ ಇದೆ ಅಲ್ವಾ, ಅದು ಕೂಡ ಒಂದು ಲಿಟ್ಟಲ್ ಡಾರ್ಕರ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ, ಥಿಕ್ನೆಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ಅಂದರೆ ಬೆಂಡ್ ಆಗಬಾರ್ದು, ನಮಗೆ ಫೋಲ್ಡ್ ಆಗಬಾರ್ದು ಡಿಸೈನು, ಆ ಥರ ನಾವು ಮಾಡಬೇಕು. ಗ್ಯಾಪ್ ಜಾಸ್ತಿ ಇರೋದ್ರಿಂದ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಏಳೆಳೆ ದಾರ ತೊಗೊಳ್ಳಿ, ನೀಟಾಗಿ ಕಾಣುತ್ತೆ. ಎಂಡ್ ವರ್ಕು ಹೀಗೆ ಹಾಕಿ ಲಾಸ್ಟಲ್ಲಿ 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸಿದ್ದೀನಿ ನಾನು, 2 ಅರ್ಚಿಗೆ 1 ಕುಚ್ಚು ಕಟ್ಟಿದ್ದೀನಿ. ಯಾಕಂದರೆ ವರ್ಕೇ ಎನಾನ್ಸಾಗೆ ನೀಟಾಗಿ ಕಾಣಿಸುತ್ತೆ ಇದರಲ್ಲಿ ಅಂದ್ಬಿಟ್ಟು ಕುಚ್ಚನ್ನ ಕಡಿಮೆ ಮಾಡಿದ್ದೀನಿ. ಬೇಕಂದರೆ ನೀವು 1 ಅರ್ಚಿಗೂ 1 ಕುಚ್ಚು ಕಟ್ಬೋದು, ಹಾಗೆ ಕೂಡ ಬಿಡ್ಬೋದು ಫ್ರೆಂಡ್ಸ್. ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು, ನೀವು ನೋಡ್ತಾ ಇದ್ದೀರಲ್ಲ. ಸೊ ಪ್ರತಿ ಬೀಡ್ ಇಲ್ಲಾಂದರೆ 3 ಅರ್ಚಿಗಾದರೂ 1 ಕುಚ್ಚು ಮಾಡ್ಬೋದು. ನಾನಿಲ್ಲಿ 2 ಅರ್ಚಸ್ಗೆ 1 ಕುಚ್ಚು ಮಾಡಿದ್ದೀನಿ, ಬೇಬಿ ಕುಚ್ಚೆ. ತುಂಬ ಶಾರ್ಟಾಗಿ ಕಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು ಡಿಸೈನ್ಗೆ. ಸೊ ಪೇಸ್ಟಲ್ ಕಲರ್ಸು ಡಿಸೈನ್ ಸ್ಯಾರಿ ಕಲರು, ಅದಕ್ಕೆ ಸ್ವಲ್ಪ ಡಾರ್ಕ್ ಶೇಡ್ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ ನೋಡಿ ನೀವು ಕೂಡ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ. ಆಮೇಲೆ ಕಸ್ಟಮರ್ ಕೂಡ ತುಂಬ ಇಷ್ಟ ಆಯಿತು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 650-750 ಚಾರ್ಜ್ ಮಾಡ್ಬೋದು. ಬ್ರೈಡಲ್ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ, ಕಾಂಪ್ಲಿಮೆಂಟ್ ಚೆನ್ನಾಗಿ ಸಿಗುತ್ತೆ, ಅಷ್ಟು ನೀಟಾಗಿ ಬರುತ್ತೆ, ಮತ್ತು ಕೂಡ ಈಸಿ ಕೂಡ ಇದೆ, ಫಾಸ್ಟಾಗಿ ಕೂಡ ಆಗುತ್ತೆ, ಅಂಥ ಟೈಮ್ ತೊಗೊಳ್ಳೋದಿಲ್ಲ. ನಿಮಗೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಡಿಸೈನು ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಕೂಡ ಬರುತ್ತೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.